ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದೇನು ಪಿ ಯು ಸಿ ಪರೀಕ್ಷೆ ಮುಗಿಯೋಕೆ ಬಂತು. ಸೈನ್ಸ್ ವಿದ್ಯಾರ್ಥಿಗಳಿಗೆ 23ನೇ ತಾರೀಕಿಗೆ ಎಂಡ್ ಆಗುತ್ತೆ, ಬೇರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಲೇಟಾಗಿ ಎಂಡ್ ಆಗುತ್ತೆ. ಒಟ್ಟಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಪಿ ಯು ಸಿ ಪರೀಕ್ಷೆ ಬಂದುಬಿಟ್ಟು ಎಂಡ್ ಆಗುತ್ತೆ. ಪಿ ಯು ಸಿ ಪರೀಕ್ಷೆ ಮುಗಿಯಿತು, ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಟೆನ್ಷನ್ ಬಂದುಬಿಟ್ಟು ಒಂದು ಮೌಲ್ಯಮಾಪನ ಟೆನ್ಷನ್ನು, ವ್ಯಾಲ್ಯೂಯೇಷನ್ ಹೇಗೆ ಮಾಡ್ತಾರೆ, ಪಾಸ್ ಮಾಡ್ತಾರೆ ಯಾವ ರೀತಿ ಅಂತ, ಎರಡನೇದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಟೆನ್ಷನ್ನು, ಇವೆರಡು ಗೊಂದಲ ಮಧ್ಯೆ ಇರ್ತೀರಾ. ಇಲ್ಲಿ ಸೈನ್ಸ್ ವಿದ್ಯಾರ್ಥಿಗಳು ಸಿ ಇ ಟಿ ನೀಟ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಿ, ವರ್ಕ್ ಮಾಡಿ. ನಿಮ್ಗೆ ಗೊತ್ತಿರೋಗೆ ಕಾಲಾವಕಾಶ ಜಾಸ್ತಿ ಇದೆ, ಆ ನಿಟ್ಟಿನಲ್ಲಿ ನಿಮಗೆ ಪರೀಕ್ಷೆ ಕೂಡ ಬೇಗ ಮುಗಿದಿದೆ. ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಪ್ರಿಪೇರ್ ಆಗಿ, ನಾವು ಉಳಿದ ವಿದ್ಯಾರ್ಥಿಗಳು ತಮ್ಮ ಡಿಗ್ರಿ ಕೋರ್ಸ್ ನೆಕ್ಸ್ಟ್ ವಾಟ್ ಈಸ್ ಫ್ಯೂಚರ್ ನೆಕ್ಸ್ಟ್ ಏನು ಮಾಡೋದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ಕೋತೀನಿ. ಇನ್ನೇನು ಪರೀಕ್ಷೆ ಮುಗೀತು. ಇಲ್ಲಿ ಮೌಲ್ಯಮಾಪನ ಬಗ್ಗೆ ಮಾತಾಡೋದಾದರೆ ಮೋಸ್ಟ್ಲಿ ಏಪ್ರಿಲ್ 15ನೇ ವಾರದಿಂದ ಮೌಲ್ಯಮಾಪನ ಶುರು ಆಗ್ಬೋದು, ಅದರ ಬಗ್ಗೆ ಶಿಕ್ಷಣ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದರು. ಅಲ್ಲಿ ರಿಸಲ್ಟ್ ಬಗ್ಗೆ ಹೇಳಿದರು, ಮೇ 1ನೇ ವಾರ ನಾವು ರಿಸಲ್ಟನ್ನು ಕೂಡ ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಇನ್ನು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಮೌಲ್ಯಮಾಪನ ಹೇಗಿರುತ್ತೆ ಅಂತ ಇನ್ನೂ ಕೂಡ ಮೆನ್ಷನ್ ಮಾಡಿಲ್ಲ. ಕಳೆದ ವರ್ಷ ಇದ್ದಂಗೆ ಇರುತ್ತೆ, ಈ ವರ್ಷ ಎರಡೂ ಕೂಡ ಬೋರ್ಡ್ ಮರ್ಜ್ ಆಗಿರೋ ಕಾರಣ ಈ ವರ್ಷ ಮೌಲ್ಯಮಾಪನ ಸ್ವಲ್ಪ ಮಟ್ಟದಲ್ಲಿ ಚೇಂಜಸ್ ಆದರೂ ಆಗಬಹುದು. ಅದ್ರ ಬಗ್ಗೆಯೂ ಕೂಡ ಯಾವುದೇ ರೀತಿ ಸಚಿವರು ಸ್ಪಷ್ಟನೆ ಕೂಡ ನೀಡಿಲ್ಲ, ಅದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ರಿಸಲ್ಟ್ ಬಗ್ಗೆ ಮೇ 1st week ಅಂತ ಹೇಳಿದ್ದಾರೆ, ಬಹುಶಃ ಎಲೆಕ್ಷನ್ ಮುಂಚೆ ನಿಮ್ಮದು ಪಿ ಯು ಸಿ ರಿಸಲ್ಟ್ ಬರಬಹುದು. ಎಸ್ ಎಸ್ ರಿಸಲ್ಟ್ ಡಿಲೇ ಆಗುತ್ತೆ, ಆಫ್ಟರ್ ಎಲೆಕ್ಷನ್ ಎಸ್ ಎಸ್ ರಿಸಲ್ಟ್ ಬರ್ಬೋದು. ಇದು ಸಾಧಕ ಬಾಧಕಗಳು. ಒಟ್ಟಾರೆ ಇರೋದು ಪರೀಕ್ಷೆ, ಒಂದೆರಡು ಪರೀಕ್ಷೆ ಇದೆ, ವಿದ್ಯಾರ್ಥಿಗಳು ಚೆನ್ನಾಗಿ ಅಟೆಂಡ್ ಮಾಡಿ. ಸೈನ್ಸ್ ವಿದ್ಯಾರ್ಥಿಗಳು ಎಕ್ಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಕಾಲಾವಕಾಶ ಕೊಟ್ಟಿದ್ದಾರೆ, ನೀವು ಸಿ ಇ ಟಿ ದಲ್ಲಿ ನೀಟ್ಗೆ ಪ್ರಿಫರ್ ಆಗಿ ಒಳ್ಳೆ ರ್ಯಾಂಕ್ನ ಪಡ್ಕೋಬೋದು. ಈ ಟೈಮನ್ನು ಕೂಡ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇನ್ನು ಟ್ಯೂಷನ್ಗೆ ಹೋಗೋರು ಟ್ಯೂಷನ್ಗೆ ಹೋಗ್ಬೋದು ಸೈನ್ಸ್ ವಿದ್ಯಾರ್ಥಿಗಳು. ಅದರ್ ದನ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಹಾಲಿಡೇ ಇರುತ್ತೆ, ಅವರು ಕೂಡ ನೆಕ್ಸ್ಟ್ಗೆ ಪ್ರಿಪೇರ್ ಆಗಿ ನೆಕ್ಸ್ಟ್ ಏನು ಹೋಗಬೇಕು ಅಂತ ಚಿಂತನೆ ಮಾಡಿ. ಇದು ಇವತ್ತಿನ ವಿಡಿಯೋ.